ಬ್ರೇಕ್ನ ನಂತರ ಕೃಷ್ಣಲೀಲೆ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನಮ್ಮ ಜೊತೆ ಮಾತಾಡೋದಕ್ಕೆ ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಉಪ ಜಿಲ್ಲಾಧ್ಯಕ್ಷರಾಗಿರುವಂತಹ ಪ್ರದೀಪ್ ಕುಮಾರ್ ಕಲ್ಕೂರ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ಸರ್. ನಾವು ಮಾತಾಡ್ತಾ ಇದ್ವಿ ಕೃಷ್ಣ ಜನ್ಮಾಷ್ಟಮಿಯ ಇಲ್ಲಿಯ ದಕ್ಷಿಣ ಕನ್ನಡ ಆಚರಣೆ ವಿಶೇಷತೆ ಬಗ್ಗೆ. ನಾವು ಇಲ್ಲಿ ಹಿಂದಿನ ಕಾಲಕ್ಕಿಂತೂ ಮತ್ತು ಇವಾಗಿನ ಕಾಲಕ್ಕೂ ಆಧುನಿಕ ಕಾಲಕ್ಕೂ ತುಂಬಾ ಆಚರಣೆಗಳಲ್ಲಿ ವಿಭಿನ್ನತೆ ಇದೆ. ಹಿಂದಿನ ಕಾಲದಲ್ಲಿ ಮಾಡ್ಕೊಂಡು ಬಂದಿರುವಂತಹ ಆಚರಣೆಗಳು ಈಗಲೂ ಕಾಣ್ಲಿಕ್ಕೆ ಸಿಗ್ತವೆ ಅನ್ನುವಂಥದ್ದು ಹೇಳೋದು ತುಂಬಾ ಅಪರೂಪ. ಹಳೆ ಕಾಲಕ್ಕೂ ಮತ್ತು ಇವಾಗಿನ ದಿನದಲ್ಲಿ ಆಚರಣೆ ಮಾಡ್ಕೊಂಡು ಬಂದಿರುವಂಥ ಹಬ್ಬಗಳಿಗೂ ಏನು ವ್ಯತ್ಯಾಸ ಆಗಿರ್ಬೋದು ಸರ್? ನೋಡಿ, ದೇವಾಲಯ ಕೇಂದ್ರೀಕೃತವಾಗಿದ್ದಂಥ ಎಲ್ಲ ಈ ಧಾರ್ಮಿಕ ಆಚರಣೆಗಳು ಅಥವಾ ಒಂದು ಕೂಡುಕಟ್ಟು ಸಂಸಾರಕ್ಕೆ ಕೇಂದ್ರೀಕೃತವಾಗಿದ್ದಂಥ ಗುತ್ತಿನ ಮನೆಯೋ ಐಗಳ ಮಠವೋ ಇದಕ್ಕೆ ಕೇಂದ್ರೀಕೃತವಾಗಿದ್ದಂಥ ಒಂದು ಸಂಪ್ರದಾಯಗಳು, ಹಬ್ಬ ಹರಿದಿನಗಳು ಇವತ್ತು ಸಾರ್ವಜನಿಕ ನೆಲೆಗಟ್ಟನ್ನು ಕಂಡುಕೊಳ್ತಾ ಇದ್ದಾರೆ. ಹೇಗೆ ಸಾರ್ವಜನಿಕ ಗಣೇಶೋತ್ಸವ ಒಂದು ಮನೆ ಉತ್ಸವ ಅದು ಸಾರ್ವಜನಿಕ ನೆಲೆಗೆ ಪರಿವರ್ತಿತವಾಯಿತು, ಹಾಗೆ ಇದೊಂದು ರೀತಿಯ ಜನಾಂದೋಲನ ಅಥವಾ ಒಂದು ಸಾಂಸ್ಕೃತಿಕ ಆಂದೋಲನದ ಒಂದು ರೂಪವನ್ನು ಪಡೆದುಕೊಳ್ತಾ ಇದೆ. ಅದರ ಪರಿಣಾಮವೇ ಈ ಕೃಷ್ಣ ವೇಷ ಸ್ಪರ್ಧೆ. ಇದೆಲ್ಲ ಹಿಂದೆ ಇದ್ದದಲ್ಲ, ಹಿಂದೇನು ಇರಲಿಲ್ಲ. ಅಥವಾ ಇದು ಮೊಸರು ಕುಡಿಕೆ ಉತ್ಸವ ಕೇವಲ ಕೃಷ್ಣ ಮಠಕ್ಕೆ ಸೀಮಿತವಾದದ್ದು, ಇವತ್ತು ಸಾವಿರಾರು ಸಮಿತಿಗಳಿಂದ ಇದು ಬಹಳ ಸಂಭ್ರಮದಿಂದ ಆಚರಿಸಲ್ಪಡುತ್ತದೆ. ಕೇವಲ ಕೃಷ್ಣನ ಹೆಸರಿನಲ್ಲಿ ಅಲ್ಲಿ ಯಾವುದು ನಡೆಯುವುದಿಲ್ಲ, ಎಲ್ಲವೂ ನಡೀತದೆ. ಯಕ್ಷಗಾನ ತಾಳಮದ್ದಲೆಯಿಂದ ಮೊದಲುಗೊಂಡು ಈಗಲೂ ಯಾರೋ ಕೊಟ್ಟಾರದ ಇವರು ಬಂಧುಗಳು ಹೇಳಿದರು, ಭಜನೆ, ಮಹಿಳಾ ಭಜನೆಯು ಏನು ಬೇಕು ನಿಮಗೆ ಎಲ್ಲವೂ, ಪ್ರತಿಭಾ ಪುರಸ್ಕಾರಗಳು ನಡೀತದೆ, ವಿದ್ಯಾರ್ಥಿಗಳಿಗೆ ಸಹಾಯಧನದ ವಿತರಣೆಗಳಾಗ್ತದೆ, ಅಥವಾ ಅಶಕ್ತರಿಗೆ ಬೇಕಾದಂಥ ಸಹಾಯಧನದ ವಿತರಣೆಗಳಾಗ್ತದೆ. ಸಮಾಜಮುಖಿ, ರಾಷ್ಟ್ರಮುಖಿ ಮತ್ತು ಸಾಂಸ್ಕೃತಿಕವಾಗಿ ಸಂಭ್ರಮಿಸುವಂಥ ಒಂದು ಒಟ್ಟು ಪರಿಕಲ್ಪನೆ ಕೃಷ್ಣನ ಹೆಸರಿನಲ್ಲಿ ಇವತ್ತು ಸಾಧ್ಯವಾಗ್ತಾ ಇದೆ. ಇದೇ ಹಿಂದಿಗೂ ಇರುವ ವ್ಯತ್ಯಾಸ. ಅದರ ಅರ್ಥ ನಮ್ಮ ಒಳ ಹೂರಣ, ಮನೆಯ ಒಳಗಿನ ಆಚರಣೆ ಇದರಲ್ಲಿ ಶಿಥಿಲ ಆಗಿದೆ ಅಂತ ನಾವು ಹೇಳಿಕ್ಕೆ ಸಾಧ್ಯ ಇಲ್ಲ. ಹೆಚ್ಚಾಗಿ ಜನರು ಉಪವಾಸವಿರುತ್ತಾರೆ, ಹೆಚ್ಚಾಗಿ ಜನರು ರಾತ್ರಿ ಅರ್ಘ್ಯ ಮನೆಯ ಕೂಡು ಕುಟುಂಬದ ವ್ಯವಸ್ಥೆ ಇಲ್ಲದ ಕಾರಣ ಇವತ್ತು ಎಲ್ಲರೂ ಕೃಷ್ಣ ಮಠಕ್ಕೂ ಅಥವಾ ಇನ್ನಿತರ ಹತ್ತಿರ ದೇವಾಲಯಕ್ಕೂ ಬಂದು ಸಾರ್ವಜನಿಕ ಅರ್ಘ್ಯ ಪ್ರದಾನ ಮಾಡುವಂಥ ವ್ಯವಸ್ಥೆಗೆ ಬರ್ತಾರೆ. ಕದ್ರಿಯಲ್ಲಿ ನಾವು ಇವಾಗ ಕೃಷ್ಣವೇಷ ಸ್ಪರ್ಧೆ ಮುಗಿದ ನಂತರ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಇಟ್ಟುಕೊಂಡು ನಂತರ ಸಾರ್ವಜನಿಕ ಅರ್ಘ್ಯ ಪ್ರದಾನಕ್ಕೆ ವ್ಯವಸ್ಥೆ ಮಾಡಿದ್ದೇವೆ. 12 ಗಂಟೆಗೆ ಸರಿಯಾಗಿ ಅರ್ಘ್ಯ ಪ್ರದಾನ, ಸಾರ್ವಜನಿಕರಿಗೆ ಎಲ್ಲರಿಗೂ ಬಂದು ಅರ್ಘ್ಯ ಪ್ರದಾನ ಮಾಡಲಿಕ್ಕೆ ಅವಕಾಶ, ತದನಂತರ ಉಂಡೆ ಚಕ್ಕುಲಿ ಇದರ ಪ್ರಸಾದ ವಿತರಣೆ. ಆ ರಾತ್ರಿಗೂ ಬರ್ತಾರೆ, ಕೇವಲ ಅದು ಉಡುಪಿಗೆ ತನಕ ಹೋಗ್ಲಿಕ್ಕೆ ಕಷ್ಟವಾಗುವವರಿಗೆ ನಾವು ಇಲ್ಲಿ. ಹೀಗೆ ಸಂಪ್ರದಾಯವನ್ನು ಉಳಿಸಿಕೊಂಡು ಸಾರ್ವಜನಿಕವಾಗಿ ತೆರೆದುಕೊಂಡದ್ದೇ ಇವತ್ತು ಹಿಂದಿಗೂ ಮತ್ತು ಈಗಕ್ಕೂ ಇರುವಂತ ವ್ಯತ್ಯಾಸ. ಅಂದ್ರೆ ಹಿಂದಿನ ಕಾಲದಲ್ಲಿ ಕೇವಲ ಸಂಪ್ರದಾಯವನ್ನ, ಧರ್ಮವನ್ನ ಮಾತ್ರ ಅವರವರ ಸೀಮಿತಕ್ಕೆ ಆಚರಿಸಿಕೊಂಡು ಬರ್ತಾ ಇದ್ರು. ಆದ್ರೆ ಇವಾಗ ಅದನ್ನ ಸಾರ್ವಜನಿಕ ಬದುಕಿನಲ್ಲೂ ಕೂಡ ಹೆಚ್ಚಾಗಿ ಅಳವಡಿಕೆ ಆಗಿದೆ. ಇತರ ಧರ್ಮೀಯರು ಈಗ ನಮ್ಮ ಜೊತೆಗೆ ಸೇರ್ತಾರೆ. ಇದು ಒಂದು ರಾಷ್ಟ್ರೀಯ ಭಾವೈಕ್ಯದ ಒಂದು ಸಂಕೇತವಾಗಿ ಕೃಷ್ಣ ಜನ್ಮಾಷ್ಟಮಿ, ಕೃಷ್ಣ ಲೀಲೋತ್ಸವ ನಡೆಯುತ್ತದೆ ಆಂದೋಲನ ಇರುವುದರಲ್ಲಿ ಎಳ್ಳಷ್ಟು ಸಂಶಯವೇ ಇಲ್ಲ. ಅದಕ್ಕೆ ಉದಾಹರಣೆಯೇ ಕೃಷ್ಣ ವೇಷ ಸ್ಪರ್ಧೆ. ಎಲ್ಲ ಧರ್ಮೀಯರು ಅವರ ಮಕ್ಕಳನ್ನು ಕೃಷ್ಣನನ್ನಾಗಿ ಕಾಣಲಿಕ್ಕೆ ಬಯಸ್ತಾರೆ ಅಂತ ಹೇಳಿದರೆ ಇದು ಭಾರತದ ರಾಷ್ಟ್ರೀಯ ಭಾವೈಕ್ಯದ ಒಂದು ಸಂದೇಶ, ಒಂದು ಸಂಕೇತ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಇನ್ನು ಏನಂದ್ರೆ ಕೃಷ್ಣ ಜನ್ಮಾಷ್ಟಮಿಯ ಮರುದಿನವೇ ವಿಟ್ಲ ಪಿಂಡಿ ನಡೆಯುವಂತದ್ದು ಒಂದು ಸಂಪ್ರದಾಯ ಕೂಡ. ಇವಾಗ ವಿಟ್ಲ ಪಿಂಡಿಯನ್ನ ಸ್ಪರ್ಧಾತ್ಮಕವಾಗಿ ಆಯೋಜನೆ ಮಾಡ್ತಾರೆ ಎಲ್ಲಾ ಕಡೆಗಳಲ್ಲೂ. ಈ ಅಷ್ಟಮಿಗೂ ಮತ್ತು ವಿಟ್ಲ ಪಿಂಡಿಗೂ ಇರುವಂತಹ ಸಂಬಂಧ ಇದು ಧಾರ್ಮಿಕ ಆಚರಣೆ ಆದ್ರೆ ಅದೊಂದು ರೀತಿಯಲ್ಲಿ ನಮ್ಮನ್ನು ನಾವು ಸಂಭ್ರಮಿಸಿಕೊಳ್ಳುವಂಥದ್ದು. ಕೃಷ್ಣ ಹೆಸರಲ್ಲಿ ಮರುದಿವಸ ಉಪವಾಸದ ಪ್ರಶ್ನೆ ಇಲ್ಲಲ್ಲ. ಮಾಡಿದಂಥ ನೈವೇದ್ಯ ಮಾಡಿದಂಥ ವಸ್ತುವಿನ ಮೊದಲುಗೊಂಡು ನೆಂಟರಿಷ್ಟರುಗಳು, ಬಂಧು ಬಳಗದವರು ಅವರನ್ನೆಲ್ಲ ಕರೆದುಕೊಂಡು ಒಂದೇ ಮನೆಯಲ್ಲಿಯೋ ಇಲ್ಲ ಸಾರ್ವಜನಿಕ ಒಂದು ಧಾರ್ಮಿಕ ಕ್ಷೇತ್ರಗಳಲ್ಲಿಯೋ ಇಲ್ಲ ಸಾರ್ವಜನಿಕ ಇನ್ನಿತರ ಲಭ್ಯವಾದಂಥ ಆಹಾರ ಸಿಗುವಂಥ ವ್ಯವಸ್ಥೆಗಳಲ್ಲಿಯೋ ನಮ್ಮನ್ನು ನಾವು ಒಟ್ಟಾಗಿ ಸೇರಿ ಸಂಭ್ರಮಿಸಿಕೊಳ್ಳುವಂಥದ್ದು ಮತ್ತು ಸಾರ್ವಜನಿಕವಾಗಿ ಸ್ವಲ್ಪ ಮಟ್ಟಿನ ಸಾಹಸ ಕ್ರೀಡೆಗಳ ಪ್ರದರ್ಶನ. ಈಗ ಮುಂಬೈಯಲ್ಲಿ ನೀವು ನೋಡಿರ್ಬೋದು ಗೋವಿಂದ ಅಲಾರೆ, ಸ್ವಲ್ಪ ಸ್ವಲ್ಪ ಇವತ್ತು ಅದಕ್ಕೆ ಬೇಕಾದಂಥ ಒಂದು ಕಟ್ಟುಪಾಡುಗಳು ಇವತ್ತು ಇವತ್ತಿನ ಕಾಲಧರ್ಮಕ್ಕೆ ಅನುಗುಣವಾಗಿ ಇರಬಹುದು, ಅದು ಪ್ರಶ್ನೆ ಬೇರೆ. ಯಾಕಂದರೆ ಶಾಸನವನ್ನು ನಡೆಸುವಂಥ ಆಡಳಿತಾತ್ಮಕ ವ್ಯವಸ್ಥೆಗಳು ಶಿಸ್ತನ್ನು ನಮ್ಮ ಪ್ರದೇಶ ಉಳಿಸ್ಕೊಳ್ಬೇಕಾದ್ರೆ ಅದೆಲ್ಲ ಮಾಡಬೇಕಾಗ್ತದೆ, ಅದು ಇರಲಿ. ಆದರೆ ಎಷ್ಟು ಚೆನ್ನಾಗಿ ವೇಷ ಧರಿಸಿಕೊಂಡು ಸಾಹಸಪ್ರಿಯ ಯುವಕರ ತಂಡ ಮೇಲ್ಗಡೆ ಕಟ್ಟಿದಂಥ ಗಡಿಗೆಗಳನ್ನು ಒಡೆಯುತ್ತಾ ಕೃಷ್ಣನ ಹೆಸರಿನಲ್ಲಿ ಈ ಸಂಭ್ರಮಾಚರಣೆ ಮಾಡ್ತಾ ಸ್ವಲ್ಪ ಸ್ವಲ್ಪವನ್ನು ಎಲ್ಲರೂ ಬಂದು ಸೇರಿಕೊಳ್ತಾರೆ. ಎಲ್ಲರೂ ಸೇರಿಕೊಂಡು ಮನೆ ಮಂದಿ ಎಲ್ಲ ಅಂಗಳದಲ್ಲಿಯೋ ಕೃಷ್ಣ ನಿಲೋಸಲು ಕಾಣುವಂಥ ಕಲ್ಪನೆಯನ್ನು ನಾವು ರಸ್ತೆಯಲ್ಲಿ ಈ ಸಂಭ್ರಮ ರೂಪದಲ್ಲಿ ನಾವು ಕಾಣಲಿಕ್ಕೆ. ವೇಷಧಾರಿಗಳು ವೇಷ ಹಾಕ್ತಾರೆ,
ಬಹಳ ವಿಶೇಷವಾದಂಥ ನಮ್ಮ ಈ ದೇಶದ ಸಂಭ್ರಮವನ್ನು ಸಂಭ್ರಮಿಸುವಂಥ ಟ್ಯಾಬ್ಲೋಗಳು ಕೆಲವು ಕಡೆಗಳಲ್ಲಿ ಇರ್ತದೆ. ಕೃಷ್ಣ ಮಠದ ಆಚರಣೆ, ಕೃಷ್ಣ ಮಠದ ರಥಬೀದಿ ಆಚರಣೆ ಒಂದು ರೀತಿ, ಆದರೆ ಸಾರ್ವಜನಿಕವಾದ ಮಂಗಳೂರಿನ ಈ ಪರಿಸರ ನಡೆಯುವಂಥ ಕೃಷ್ಣ ಲೀಲೋತ್ಸವದ ಒಂದು ಒಂದು ವ್ಯವಸ್ಥೆ ಅದು ಬಹಳ ವಿಶೇಷವಾದದ್ದು. ಕೊಟ್ಟಾರದಿಂದ ಹಿಡಿದು ತಲಪಾಡಿಯ ತನಕ, ನಮ್ಮ ಕದ್ರಿಯೆಯಿಂದ ಮೊದಲುಗೊಂಡು ಅತ್ತಾವರದ ತನಕ ಬಹಳ ವಿಶೇಷ ರೀತಿಯಿಂದ 50-60 ವರ್ಷಗಳಿಂದ ಇಲ್ಲಿ ಆಚರಣೆ ನಡೆದುಕೊಂಡು ಬಂದಿದೆ. ಓಕೆ, ಇವಾಗ ಬಾಲಕೃಷ್ಣ ಅಂದ್ರೆ ನಮ್ಗೆ ಮೊದಲು ನೆನಪಿಗೆ ಬರುವಂತದ್ದು ಅವನ ತುಂಟತನ, ಅವನ ಕುಚೇಷ್ಟೆ ಬುದ್ಧಿಗಳು. ಎಲ್ರಿಗೂ ಅವನ ತುಂಟತನ ಇಷ್ಟ ಆಗುತ್ತೆ, ಆ ತುಂಟತನದಿಂದಲೇ ಜನರು ಅವನ ಇಷ್ಟಪಡ್ತಾರೆ. ಇವಾಗ ಕೃಷ್ಣ ಅಂದ್ರೆ ಒಬ್ಬ ದೇವ್ರು, ಅವನನ್ನ ದೇವ್ರು ಅಂತ ನಾವು ಪೂಜೆ ಮಾಡ್ತೀವಿ, ಜಗದೋದ್ಧಾರಕ ಅಂತ ಪೂಜೆ ಮಾಡ್ತೇವೆ. ಆದ್ರೆ ಅವನ ಹಿನ್ನೆಲೆಯನ್ನ ನಾವು ನೋಡಿದ್ರೆ ಅವನು ಕೇವಲ ಕುತಂತ್ರ, ತನ್ಗೆ ಬೇಕಾದ ಸಂದರ್ಭದಲ್ಲಿ ಚಾಣಾಕ್ಷ ಬುದ್ಧಿಯನ್ನ ಉಪಯೋಗಿಸ್ಕೊಂಡು ಪರಿಸ್ಥಿತಿಯ ಲಾಭವನ್ನ ಪಡಿತಾನೆ. ಒಂದ್ ರೀತಿ ಕುತಂತ್ರಿ ಬುದ್ಧಿ, ರಾಜಕೀಯ ಬುದ್ಧಿ ಅಂತಾನೆ ಹೇಳ್ಬೋದು ಇವಾಗಿನ ಕಾಲದಲ್ಲಿ. ಇದು ನಮ್ಮ ಹಿಂದೂ ಸಂಪ್ರದಾಯಕ್ಕೆ ಹೇಗೆ ಮಾನ್ಯತೆ ಆಗ್ತದೆ? ಒಬ್ಬ ಕಪಟಿ ಬುದ್ಧಿಯಿಂದ ಈ ರೀತಿ ಒಬ್ಬ ದೇವರು ಹೀಗೆ ಅಂದ್ರೆ ಯಾವ ರೀತಿ? ಎರಡು ನೆಲೆಗಳಲ್ಲಿ ನೀವು ಯೋಚನೆ ಮಾಡಬಹುದು. ಅದು ಯಾತಕ್ಕೋಸ್ಕರ? ಚಾಣಾಕ್ಷತನ ಅಂತ ಹೇಳ್ತಾರೆ. ಚಾಣಕ್ಯ ನೀತಿ ಇದ್ರೆ ಮಾತ್ರ ಈ ರಾಷ್ಟ್ರ, ಈ ಧರ್ಮ, ಈ ಪ್ರಪಂಚ ಇದು ಉಳಿತದೆ. ಈ ದೇಶವನ್ನು ಅಥವಾ ಈ ವಿಶ್ವವನ್ನು, ನಾವು ರಾಷ್ಟ್ರವನ್ನೇ ಬಿಡೋಣ, ವಿಶ್ವವನ್ನೇ ತೆಗೆದುಕೊಳ್ಳೋ, ಒಂದು ಅಣುಭಾವಿನಿಂದಲೂ ಸ್ಫೋಟಿಸಲಿಕ್ಕೆ ಸಾಧ್ಯವಿರುವಂತಹ ಒಂದು ವಿಜ್ಞಾನ ಶಕ್ತಿ ಇವತ್ತು ಬೆಳೆದಿದೆ. ಅದೇ ರೀತಿ ಬೆಳೆದಂತಹ ವಿಜ್ಞಾನ ಶಕ್ತಿಯ ಕಾಲ ಅದು ಕೃಷ್ಣನ ಕಾಲ. ಆವಾಗಲೂ ಕಂಸ ಎನ್ನುವಂಥ ಒಂದು ಪ್ರತೀಕವಾದಂಥ ಒಂದು ಸ್ವರೂಪದಿಂದ ವಿಶ್ವವನ್ನು ಧ್ವಂಸ ಮಾಡುವಂಥ ಒಂದು ನೆಲೆಯಲ್ಲಿ ಅಥವಾ ಕಂಸ ಇರ್ಬೋದು, ಬೇರೆ ಬೇರೆ ಬೇರೆಯ ಸಂದರ್ಭಗಳು, ಅದು ಮಹಾಭಾರತ ಯುದ್ಧದ ಕಾಲಘಟ್ಟವೂ ಇರ್ಬೋದು, ಅಧರ್ಮದ ಕಡೆಗೆ ಹೋಗುವಂಥ ಸಂದರ್ಭದಲ್ಲಿ ಧರ್ಮೀಯ ನೆಲೆ ರೀತಿಯಲ್ಲಿ ಸಮಾಜಮುಖಿಯಾಗಿ ಜನ ಸಾಮಾನ್ಯರು ಪ್ರತಿಯೊಬ್ಬರೂ ತಮ್ಮ ಒಂದು ಸಾತ್ವಿಕ ಶಕ್ತಿಯಿಂದ ಬದುಕುವಂತ ವಾತಾವರಣ ನಿರ್ಮಾಣ ಮಾಡಲಿಕ್ಕೋಸ್ಕರ ಕೃಷ್ಣ ವಿಭಿನ್ನ ಆತ ದೇವತಾ ಶಕ್ತಿ ಇರುವಂಥ ಓರ್ವ ವಿಶಿಷ್ಟ ಶಕ್ತಿ, ತನ್ನ ವಿಭಿನ್ನ ಸನ್ನಿವೇಶಗಳನ್ನು ಸೃಷ್ಟಿ ಮಾಡಿಕೊಂಡು ತನ್ನ ಒಂದು ಬಂಧು ತನ್ನ ಶಿಷ್ಯರಿಂದ ಅಥವಾ ತನ್ನ ಭಕ್ತರಿಂದಲೇ ಆ ಶತ್ರು ವ್ಯವಸ್ಥೆ ಅಂದರೆ ಈ ವಿಶ್ವವನ್ನು ಹಾಳು ಮಾಡುವಂಥ ಅಥವಾ ರಾಷ್ಟ್ರವನ್ನು ಅಥವಾ ಧರ್ಮವನ್ನು ಹಾಳು ಮಾಡುವಂಥ ವ್ಯವಸ್ಥೆಯನ್ನು ವಧೆಗೈದು ಆತ ಒಳ್ಳೆಯ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗಯುಗ, ಧರ್ಮ ಸಂಸ್ಥಾಪನೆಗೋಸ್ಕರವೇ ಆತನ ಎಲ್ಲ ಕೆಲಸ ಕಾರ್ಯಗಳು, ಸ್ವಾರ್ಥಕ್ಕೋಸ್ಕರ ಅಲ್ಲ. ಆತ ಎಂದೂ ರಾಜತ್ವವನ್ನು ಪಡೆಯಲಿಲ್ಲ, ಆತ ಎಲ್ಲೂ ಅಧಿಕಾರ ತನಗೆ ಬೇಕು ಅಂತ ಹೇಳಲಿಲ್ಲ. ಆತ ಅನುಗ್ರಹವನ್ನು ಮಾಡಿದ್ದು ವಿನಃ, ಧೀಶಕ್ತಿಯನ್ನು ಪ್ರಚೋದಿಸಿದ್ದು ವಿನಃ ಕೃಷ್ಣ ಹಾಗಾಗಿ ಕುತಂತ್ರಿ ಅಲ್ಲ ಆತ ಚಾಣಾಕ್ಷ. ಆತನ ಕುತಂತ್ರ ಕಳ್ಳ ಕೃಷ್ಣ ಅಂತ ಕರೀಲಿಕ್ಕೆ ಸಾಧ್ಯ ಇರುವುದಿದ್ರೆ ಅದು ಕೃಷ್ಣನಿಗೆ ಮಾತ್ರ. ಆ ಕಳ್ಳ ಏನು ಕೃಷ್ಣ ಅಂತ ಹೇಳುವಂಥದ್ರಲ್ಲಿ ನಮ್ಮ ಜೀವನಕ್ಕೆ ಒಂದು ನವ ಚೈತನ್ಯ ನಮಗೆ ಬರ್ತದೆ. ನಮ್ಮ ಮಕ್ಕಳಿಗೆ ನವ ಚೈತನ್ಯ, ಅವರು ಕಳ್ಳರಾಗಲಿಕ್ಕೆ ಬಯಸುವುದಿಲ್ಲ, ಕಳ್ಳ ಕೃಷ್ಣರಾಗಲಿಕ್ಕೆ ಬಯಸ್ತಾರೆ. ಆ ಕಳ್ಳ ಕೃಷ್ಣರಾಗಿದ್ದಾಗ ಮಾತ್ರ ನಮ್ಮ ಬದುಕು ಸುಲಲಿತವಾಗ್ತದೆ. ಓಕೆ, ಈ ನಡುವೆ ನಮ್ಮ ಜೊತೆ ಮಾತನಾಡೋದಕ್ಕೆ ಕೃಷ್ಣ ಜನ್ಮಾಷ್ಟಮಿಯ ಆಯೋಜಕರಾಗಿರುವಂತಹ ಕದ್ರಿಯ ದಿನೇಶ್ ದೇವಾಡಿಗವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ದಿನೇಶ್ ಅವರೇ. ನಮಸ್ಕಾರ. ಕಾರ್ಯಕ್ರಮ ಹೇಗೆ ಆಯೋಜನೆ ಮಾಡಿದ್ದೀರಿ, ಯಾವ ರೀತಿ ನಡೀತಾ ಇದೆ? ನಮ್ದು 45ನೇ ವರ್ಷದ ವಾರ್ಷಿಕೋತ್ಸವ ಈ ಸಲ. ಅದು ಕೃಷ್ಣಾಷ್ಟಮಿ ದಿವಸ ನಮ್ಮ ಕೃಷ್ಣ ದೇವರ ಮೂರ್ತಿಯನ್ನು ಅವನ ಮೆರವಣಿಗೆಯ ಮೂಲಕ ಕದ್ರಿ ಕಂಬಳಕ್ಕೆ ಕೊಂಡು ಹೋಗಿ ಅಲ್ಲಿ ರಾತ್ರಿ ಪೂಜೆ ಎಲ್ಲ ಮಾಡಿ ಭಜನೆ ಮಾಡಿ ಮತ್ತು ಅದನ್ನು ಅಲ್ಲಿಂದ ನಾವು ಹೊರಟು ಬಂದು ಮರುದಿವಸ ಸಂಜೆ 4 ಗಂಟೆಗೆ ನಮ್ಮ ಸಭಾ ಕಾರ್ಯಕ್ರಮ ಉಂಟು. ಆ ಸಭಾ ಕಾರ್ಯಕ್ರಮಕ್ಕೆ ಆದ ನಂತರ ನಮ್ಮ ಟ್ಯಾಬ್ಲೋಗಳಿಗೆಲ್ಲ ಪೂಜೆ ಮಾಡಿ ಅದನ್ನು ಕದ್ರಿ ಕಂಬಳದಿಂದ ಮೂರ್ತಿಯನ್ನು ಅಲ್ಲಿ ಮಂಟಪದಲ್ಲಿ ಇಟ್ಟು ಮಲ್ಲಿ ಕದ್ರಿ ಕಂಬಳ ಮಲ್ಲಿಗಟ್ಟೆಯಾಗಿ ಕದ್ರಿ ದೇವಸ್ಥಾನದವರಿಗೆ ನಾವು ತರ್ತಾ ಇದ್ದೇವೆ. ಧನ್ಯವಾದ ದಿನೇಶ್ ಅವರೇ ನಮ್ ಜೊತೆ ಮಾತನಾಡಿದಕ್ಕಾಗಿ. ಇವಾಗ ಕೃಷ್ಣ ಜನ್ಮಾಷ್ಟಮಿ ಅಂದ್ಕೂಡ್ಲೆ ಉಡುಪಿ ನಮ್ಗೆ ಮೊದಲಿಗೆ ನೆನಪಾಗ್ತದೆ, ಯಾಕೆ ಸರ್? ಈಗ ಉಡುಪಿಯಲ್ಲಿ ಪ್ರತಿ ವರ್ಷ 2-2 ಬಾರಿ ಕೃಷ್ಣ ಜನ್ಮಾಷ್ಟಮಿಯನ್ನ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ, ಇದು ಯಾಕೆ ಇರ್ಬೋದು? ನೋಡಿ, ಇದೊಂದು ಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ವಿಚಾರ. ಎಲ್ಲ ಧರ್ಮದಲ್ಲೂ ಈ ವಿಚಾರಗಳಿದೆ. ಇದನ್ನು ನಾವು ಒಂದು ರೀತಿಯಲ್ಲಿ ಏನೋ ಒಂದು ಸಂಶೋಧನಾತ್ಮಕವಾಗಿ ನೋಡಬೇಕಾದ ಅವಶ್ಯಕತೆ ಇಲ್ಲ. ಇವತ್ತು ಮಾಧ್ಯಮಗಳು,
ಇವತ್ತು ಸಂಪರ್ಕ ಇದರಲ್ಲಿ ಬೆಳೆದ ಕಾರಣ ನಮಗೆ ಎರಡೆರಡು ಸಲ ಮೂರು ಸಲ ಹೀಗೆಲ್ಲ ಅನಿಸ್ತದೆ. ಇಲ್ಲದಿದ್ದರೆ ಮೊದಲು ಕದ್ರಿಯವರು ಈ ಪ್ರದೇಶದಲ್ಲಿ ಯಾವ ದಿವಸ ಅಷ್ಟಮಿ ಅಂತ ಈ ದೇವಸ್ಥಾನದಲ್ಲಿ ಆಚರಣೆ ಮಾಡ್ತಾರೋ ಆ ದಿವಸ ಆಚರಣೆ ಮಾಡ್ತಾ ಇದ್ರು. ಉಡುಪಿಯಲ್ಲಿ ಯಾವ ದಿವಸ ಆಗ್ತದೋ ಆ ದಿವಸ ಆಗ್ತಾ ಇತ್ತು. ದ್ವಾರಕದಲ್ಲಿ ಯಾವ ದಿವಸ ಆಗ್ತದೋ ಆ ದಿವಸ ದ್ವಾರಕದಲ್ಲಿ ಆಗ್ತಾ ಇದೆ. ಗುರುವಾಯೂರಿನಲ್ಲಿ ಯಾವ ದಿವಸ ಅಷ್ಟಮಿಯೋ ಆ ದಿವಸ ಆಗ್ತಾ ಇದೆ. ಇವತ್ತು ನಮಗೆ ರಾಷ್ಟ್ರ ಇಡೀ ರಾಷ್ಟ್ರ ನಮಗೆ ಇವತ್ತಿನ ಒಂದು ಬಹುತಂತ್ರಜ್ಞಾನದಿಂದ ಅದು ನಮ್ಮ ಕಣ್ಣ ಮುಂದೆ ಏಕಕ್ಷಣದಲ್ಲಿ ಕಾಣುವ ಕಾರಣ ಈ ವ್ಯತ್ಯಾಸಗಳು ಉಂಟೋ ಅಂತ ಕಾಣುತ್ತದೆ. ಹಾಗೇನಿಲ್ಲ, ಇದು ಆಯಾಯ ಪ್ರದೇಶದ ಆಯಾಯ ದೇವಾಲಯದ ಅವರು ನಡೆಸಿಕೊಂಡು ಹೋಗ್ತಿರುವಂಥ ಒಂದು ಶಾಸ್ತ್ರೋಕ್ತ ವಿಧಾನದ ವ್ಯವಸ್ಥೆಯಲ್ಲಿ ನಮಗೆ ಎರಡು ಅಷ್ಟಮಿ, ಮೂರು ಅಷ್ಟಮಿ, ಎರಡು ಪ್ರತಿ ತಿಂಗಳಿಗೆ ಅಷ್ಟಮಿ ಬರ್ತಲ್ಲ ಪ್ರತಿ ಮಾಸಕ್ಕೆ, ಈ ಬಾರಿ ನಮಗೆ ಎರಡು ಅಷ್ಟಮಿ ಲಭ್ಯ ಇರುವ ಕಾರಣ ಕೃಷ್ಣ ಮಠದಲ್ಲಿ ಎರಡು ಸಲ ಅರ್ಘ್ಯ ಪ್ರದಾನಕ್ಕೆ ಅವಕಾಶ ಕೊಟ್ಟಿದ್ದಾರೆ. ನೀವು ಹೇಳಿದಿರಿ ಆವಾಗ ಹಿಂದಿನ ಪಾರಂಪರಿಕ ಮತ್ತು ಇವತ್ತು ಆಧುನಿಕಕ್ಕೆ ತೆರೆದುಕೊಂಡಂಥ ಕ್ರಮ ಅಂತ. ಪಾರಂಪರಿಕ ರೀತಿಯಲ್ಲಿ ನೋಡಿದರೆ ಉಡುಪಿ ಕೃಷ್ಣ ಮಠದಲ್ಲಿ ಒಂದೇ ಅಷ್ಟಮಿ ಆಚರಣೆ ಮಾಡಲಿಕ್ಕಾಗುವಂಥದ್ದು. ಇವತ್ತು ಬಹುರಾಷ್ಟ್ರೀಯರು ಉಡುಪಿಯಲ್ಲಿ ಬಂದು ನೆಲೆ ನಿಂತ ಕಾರಣ ಅಥವಾ ಈ ಕರಾವಳಿ ಪ್ರದೇಶ ನೆಲೆ ನಿಂತ ಕಾರಣ ಅಥವಾ ಬಹುರಾಷ್ಟ್ರೀಯರು ಏಕಕಾಲದಲ್ಲಿ ಉಡುಪಿಗೆ ಬರಲಿಕ್ಕೆ ಸಾಧ್ಯವಿರುವ ಕಾರಣ ಎರಡೂ ಅಷ್ಟಮಿಯಂದು ಕೃಷ್ಣ ಮಠದ ಆಡಳಿತ ನಮ್ಮ ಪೂಜ್ಯ ಯತಿ ಶ್ರೇಷ್ಠರುಗಳು ಎರಡೂ ಅಷ್ಟಮಿಯಂದು ಅರ್ಘ್ಯ ಪ್ರದಾನಕ್ಕೆ ಅವಕಾಶ ಮಾಡಿದ್ದಾರೆ. ಅವಕಾಶ ಇದು ಕೃಷ್ಣ ಲೀಲೋತ್ಸವ, ಕೃಷ್ಣನ ಜನ್ಮದಿನವನ್ನು ಆಚರಿಸುವಂಥ ಕ್ರಮ ಆದ ಕಾರಣ ಹೆಚ್ಚು ಸಂಭ್ರಮ ಎರಡಲ್ಲ, ಪ್ರತಿ ತಿಂಗಳು ಬಂದರೂ ಸಂತೋಷವೇ. ಹಾಗಾಗಿ ಎರಡು ಬಾರಿ ಅರ್ಘ್ಯ ಪ್ರದಾನಕ್ಕೆ ಅವಕಾಶವನ್ನು ಕಲ್ಪಿಸಿದ್ದಾರೆ. ಕೃಷ್ಣ ಲೀಲೋತ್ಸವ ಮುಂದಿನ ಅಷ್ಟಮಿಯ ದಿವಸ ಅವರು ಮಾಡ್ತಾರೆ. ಓಕೆ, ಇವಾಗ ಈ ಕೃಷ್ಣ ಅಷ್ಟಮಿ ಅನ್ನುವಂಥ ತಿಂಗಳಿನಲ್ಲಿ ಈ ತಿಂಗಳ ವಿಶೇಷತೆ ಏನಿರಬಹುದು? ಅಂದರೆ ಶ್ರಾವಣ ಮಾಸ ಕೃಷ್ಣ ಪಕ್ಷ ರೋಹಿಣಿ ನಕ್ಷತ್ರ ಅಷ್ಟಮಿ ತಿಥಿ, ಈ ತಿಥಿಯ ದಿವಸ ಈ ಅಷ್ಟಮಿ ಇದು ನಾಡ್ದು ಅದೇ ರೀತಿ ಬರ್ತದೆ, ತಿಥಿ ನಮಗೆ ಸಿಗ್ತದೆ. ಇದು ಈ ರಾಷ್ಟ್ರೀಯವಾಗಿ ಸದನ ಹೆಚ್ಚಿನ ಕಡೆಗಳಲ್ಲಿ ನಾಳೆ ಇಂದು ಆಚರಣೆ ಮಾಡುವ ಕಾರಣ ನಾವೆಲ್ಲ ಈ ಪ್ರದೇಶನ ಇಲ್ಲಿ ಕದ್ರಿ ಈ ಪರಿಸರದಲ್ಲಿ ಉಡುಪಿ ಮಂಗಳೂರಲ್ಲಿ ಇವತ್ತು ಮಾಡುವ ಕಾರಣ ನಾವು ಇಂದು ಇದನ್ನು ಆಚರಣೆ ಮಾಡ್ತಾ ಇದ್ದೇವೆ. ಇದಕ್ಕೆ ಇಷ್ಟೇ ವೈಶಿಷ್ಟ್ಯತೆ ಇರುವುದು ಅಂಥದ್ದು. ಇದರಿಂದ ಹೆಚ್ಚು ನಾವು ಶಾಸ್ತ್ರೋಕ್ತವಾಗಿ ನಾವು ಬೇರೆ ಬೇರೆ ನೆಲೆಗಳಲ್ಲಿ ಹೋಗ್ಬೋದು. ಇಷ್ಟೇ ಶ್ರಾವಣ ಮಾಸದಲ್ಲಿ ರೋಹಿಣಿ ಕೃಷ್ಣ ಪಕ್ಷದಲ್ಲಿ ರೋಹಿಣಿ ನಕ್ಷತ್ರದಲ್ಲಿ ಜನ್ಮ ನಕ್ಷತ್ರ ಅಷ್ಟಮಿ ತಿಥಿಗೆ ಕೃಷ್ಣನ ಜನ್ಮ, ಆ ಸಂದರ್ಭದಲ್ಲಿ ನಾವು ಅರ್ಘ್ಯ ಪ್ರದಾನ ಮಾಡ್ತಾ ಕೃಷ್ಣಂ ಚ ಬಲಭದ್ರಂ ಚ ಅಂತ ಮನೆಯಲ್ಲಿ ತುಳಸಿ ಕಟ್ಟೆ ಎದುರು ದೇವರ ಎದುರಲ್ಲಿ ಫಸ್ಟ್ ಪ್ರಥಮವಾಗಿ ಅರ್ಘ್ಯವನ್ನು ನಾವು ಪ್ರದಾನ ಮಾಡಿ ತುಳಸಿ ಕಟ್ಟೆ ಎದುರಿನಲ್ಲಿ ಹಾಲಿನಲ್ಲಿ ಅರ್ಘ್ಯ ಪ್ರದಾನ ಮಾಡಿ ಬಿಲ್ವಪತ್ರೆ ಮುಖಾಂತರ ಕೃಷ್ಣ ಹೇಳಿದ ಕೂಡ ತುಳಸಿ ಅರ್ಚನೆ ನೋಡಿ, ಅರ್ಘ್ಯ ಪ್ರದಾನಕ್ಕೆ ನಮಗೆ ಬಿಲ್ವಪತ್ರೆ, ಇದೆಲ್ಲ ಬಹಳ ವಿಶೇಷತೆ ಇದೆ. ಪ್ರತಿಯೊಂದು ಕ್ಷಣ ಕ್ಷಣದಲ್ಲೂ ವಿಶೇಷತೆ ಇದೆ. ಈ ಅರ್ಘ್ಯ ಪ್ರದಾನ ಮಾಡಿ ಆ ನಂತರ ನಾವು ಮನೆಗೆ ಬಂದು ಮನೆಯಲ್ಲಿ ನಾವು ಕಡುಬು ಒಲಿ ಕಡುಬು ಅಂತ ಹೇಳ್ತಾರೆ ಈ ತುಳುನಾಡದ ಒಲಿ ಕಡುಬು ಮತ್ತು ಕಾಯಿ ಹಾಲು ಚಟ್ನಿ ಅಮ್ಮ ಮಾಡಿದ ಚಟ್ನಿ ಇದನ್ನೆಲ್ಲ ಹಾಕ್ಕೊಂಡು ನಾವು ಸಂಭ್ರಮಿಸುವಂಥದ್ದು ಒಂದು ಕ್ರಮ. ಒಟ್ಟು ಮರು ದಿವಸ ವಿಟ್ಲ ಪಿಂಡಿ ಕೃಷ್ಣ ಲೀಲೋತ್ಸವ ದಿವಸ ಬಗೆ ಬಗೆಯ ಖಾದ್ಯಗಳು ಎಲ್ಲರನ್ನು ಈ ಪ್ರದೇಶದಲ್ಲಂತೂ ಉಂಡೆ ಚಕ್ಕುಲಿಗಳನ್ನು ಮನೆ ಮನೆಗೆ ಹಂಚುವಂಥದ್ದು ಒಂದು ಕ್ರಮವೂ ಇದೆ. ಇದೆಲ್ಲ ನಾವು ಆಚರಿಸುವಂಥ ಒಂದು ಒಟ್ಟು ಕ್ರಮ. ಒಟ್ಟಾರೆ ಪ್ರದೇಶದಿಂದ ಪ್ರದೇಶಕ್ಕೆ ವ್ಯತ್ಯಾಸಗಳು ಇದ್ದೇ. ನಾವು ಆವಾಗಲೇ ಮಾತಾಡಿದ್ವಿ ಹಿಂದಿನ ಕಾಲಕ್ಕೂ ಮತ್ತು ಇವಾಗಿನ ಕಾಲಕ್ಕೂ ಆಚರಣೆಯಲ್ಲಿ ಭಿನ್ನತೆ ಪಡ್ಕೊಂಡು ಬಂದಿದೆ ಅನ್ನುವಂಥದ್ದು. ಇವಾಗ ಇವಾಗಿನ ಕಾಲದಲ್ಲಿ ಈ ಹಬ್ಬಗಳು ಅನ್ನುವಂಥದ್ದು ಸಮಾಜ ಮುಖ್ಯ ಆಗಿದೆ, ಎಲ್ಲರಿಗೂ ಸಾರ್ವಜನಿಕವಾಗಿ ತೆರೆದಿರ್ಕೊಂಡಿರುವಂತಹ ಹಬ್ಬ, ಇವರಿಗೆ ಸೀಮಿತ ಅನ್ನುವಂಥದ್ದು ಇಲ್ಲ. ಇವಾಗ ನೀವು ಕೂಡ ಕಲ್ಕೂರ ಪ್ರತಿಷ್ಠಾನದಿಂದ ಫಾರ್ ಎಕ್ಸಾಂಪಲ್ ಈಗ ಕೃಷ್ಣ ವೇಷ ಸ್ಪರ್ಧೆಯನ್ನ ಮಾಡ್ತಾ ಇದ್ದೀರಿ, ಇದು ನಿಮ್ಗೆ ಸಾರ್ವಜನಿಕವಾಗಿ ಒಂದು ಸಮುದಾಯವನ್ನ ಒಟ್ಟುಗೂಡಿಸುವಲ್ಲಿ ಯಾವ ರೀತಿ ಯಶಸ್ವಿಯಾಗಿದೆ ನೋಡಿ. ನಮ್ಮದು ಈಗ ಯಾವ ರೀತಿ ಯಶಸ್ವಿಯಾಗಿದೆ ಅಂತ ಹೇಳೋದಂದ್ರೆ ಇದೊಂದು ಆಂದೋಲನವಾಗಿ ಪರಿವರ್ತಿತವಾಗಿದೆಯಲ್ಲ. ನಾನು ಆರಂಭದಲ್ಲೇ ಹೇಳಿದ್ದೆ, ಜನರಿಗೆ ಇದೆಲ್ಲದರ ಅಪೇಕ್ಷೆ ಇದೆ. ಯಾಕತಕ್ಕೋಸ್ಕರ ಜನ ಸಾಹಿತ್ಯ ಸಮ್ಮೇಳನಗಳಿಗೆ ಬರ್ತಾರೆ, ಯಾತಕ್ಕೋಸ್ಕರ ಜನ ಜಾತ್ರೆಗೆ ಬರ್ತಾರೆ? ನೀವು ಮನೆ ಮನೆಗೆ ಹೋಗಿ ಆಹ್ವಾನ ಪತ್ರಿಕೆ ಇಲ್ಲದೆ ಕಳೆದ 30 ವರ್ಷದಿಂದ 8 ಮಕ್ಕಳಿದ್ದದ್ದು ಇವತ್ತು ಸಹಸ್ರಾರು ಮಕ್ಕಳನ್ನು ಆಕರ್ಷಿಸ್ತದೆ ಅಂತ ಹೇಳಿದರೆ, ಕೇವಲ ಒಂದು ಕಡೆಯಲ್ಲಿ ಇದ್ದಂಥ ಕೃಷ್ಣವೇಷ ಸ್ಪರ್ಧೆ ಅಥವಾ ಒಂದೆರಡು ಕಡೆಗಳಲ್ಲಿ ಇದ್ದ ಕೃಷ್ಣವೇಷ ಸ್ಪರ್ಧೆ ಇವತ್ತು ಬಹುರಾಷ್ಟ್ರೀಯ ಮಾಲುಗಳಲ್ಲಿ ಸಹಿತವಾಗಿ ಆಚರಣೆ ಮಾಡುವಂಥ ಒಂದು ಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿದರೆ ಇದು ಸಾಧನೆ ಅಲ್ವಾ? ಅಥವಾ ಇದು ಜನರ ಒಳಗಿನಿರುವ ಆಂತರ್ಯದ ಅಪೇಕ್ಷೆ ಅಲ್ವಾ? ಇದೊಂದು ರಾಷ್ಟ್ರೀಯ ಆಂದೋಲನ ಅಥವಾ ರಾಷ್ಟ್ರವನ್ನು ನಮ್ಮನ್ನು ಒಂದು ಒಟ್ಟಾಗಿ ಕಟ್ಟುವಂಥ ಒಂದು ಪ್ರಕ್ರಿಯೆಯ ಒಂದು ಸಾಧನೆಯಾಗಿ ಕಾಣುವುದಿಲ್ಲ. ಈ ತೃಪ್ತಿ ನಮಗಿದೆ, ಈ ಸಂಭ್ರಮ ಇದೆ. ಹಾಗಾಗಿ ಬಹುಶಃ ಇದು ಮುಂದೊಂದು ದಿನ ಬಹಳ ದೊಡ್ಡ ಉತ್ಸವವಾಗಿ ಪರಿವರ್ತಿತವಾಗ್ತದೆ. ಮನೆಯ ಒಳಗಿನ ಅಂತಃಸತ್ವದ ಕೃಷ್ಣ ಜನ್ಮಾಷ್ಟಮಿ ಆಚರಣೆ ಜೊತೆ ಜೊತೆಗೆ ಸಾರ್ವಜನಿಕರವಾಗಿ ಎಲ್ಲರೂ ಒಂದಾಗಿ ನಮ್ಮ ಸಾಂಸ್ಕೃತಿಕ ಸಂಭ್ರಮದ ಒಂದು ಶಕ್ತಿಯನ್ನು ಪ್ರೇರೇಪಿಸುವರೆ, ಅಭಿವ್ಯಕ್ತಗೊಳಿಸುವರೆ, ಅದಕ್ಕೊಂದು ಪವಿತ್ರ ವೇದಿಕೆಯಾಗಿ ಇದು ಪರಿವರ್ತಿತವಾಗಿದೆ. ಕೃಷ್ಣ ಜನ್ಮಾಷ್ಟಮಿಯ ಸಂದರ್ಭದ ಈ ಕೃಷ್ಣ ವೇಷ ಸ್ಪರ್ಧೆಯ ನಾಮಾಂಕಿತವಾದಂಥ ರಾಷ್ಟ್ರೀಯ ಮಕ್ಕಳ ಉತ್ಸವ.
ಅವರ ಆಂತರ್ಯದ. ಈಗ ನೋಡಿ, ಇದರಲ್ಲಿ ಯಶೋಧ ಕೃಷ್ಣ, ರಾಧಾಕೃಷ್ಣ, ಇದರಲ್ಲಿ ತಂದೆ ತಾಯಂದಿರು, ಆ ಮಕ್ಕಳ ತಾಯಂದಿರು ಸಹಿತ ಅಥವಾ ಇನ್ನಿತರ ಮಹಿಳೆಯರೊಂದಿಗೆ ಮಕ್ಕಳು ಬಂದು ಅಲ್ಲಿ ಅವರ ಸಂಭ್ರಮ ಹಂಚಿಕೊಳ್ತಾರೆ. ನಾವು ಅದು ಏಕೆಂದರೆ ತಾಯಂದಿರು ಅಪೇಕ್ಷೆ ಪಟ್ಟರು, ನೀವು ಯಾಕೆ ಮಕ್ಕಳಿಗೆ ಮಾತ್ರ ಇಡ್ತೀರಿ ಅಂದರೆ ಅವರಿಗೂ ಸಂಭ್ರಮಿಸಿಕೊಳ್ಳುವ ಅಪೇಕ್ಷೆ. ಅಯ್ಯೋ, ಮುಗಿದು ಹೋಯ್ತಲ್ಲ, ಕೆಲವು ಪುರುಷರು ನಮ್ಮನ್ನು ಸಂಪರ್ಕ ಮಾಡಿದ್ರು, ನಮಗೆ ಅವಕಾಶ ಕೊಡಬೇಕು ಸರ್, ಅದಾಗುವುದಿಲ್ಲ, ಇನ್ನೇನು ಮಾಡೋದು. ಕೃಷ್ಣನ ಹೆಸರಲ್ಲ ಸಾಧ್ಯ ಇದೆ, ವಸುದೇವ ಕೃಷ್ಣ ಮಾಡಿತ್ತು, ವಸುದೇವ ಕೃಷ್ಣ. ಈ ಬಾರಿ ಯಾರೋ ತಮಾಷೆಗೆ ಹೇಳ್ತಾ ಇದ್ರು, ನಾವೆಲ್ಲ ಮುದುಕರಾಗಿದ್ದೇವೆ, ನಮ್ಗೆ ಅವಕಾಶ ಇಲ್ವಾ ಅಂತ. ಅಪೇಕ್ಷೆ ಪಟ್ಟರೆ ಮುಂದಿನ ವರ್ಷದಿಂದ ಮುದುಕ ಕೃಷ್ಣ ಮುದುಕಿ ಕೃಷ್ಣವನ್ನು ಮಾಡುವ ಪ್ರಯತ್ನ ಮಾಡೋಣ ಅಂದರೆ ತಮಾಷೆಗಾಗಿ. ಅಂದರೆ ಕೃಷ್ಣನ ಹೆಸರಲ್ಲಿ ಇದೆಲ್ಲ ಸಾಧ್ಯ. ತುಂಟ ಕೃಷ್ಣ, ಕಳ್ಳ ಕೃಷ್ಣ ಹೇಳ್ತಿರಲ್ಲ, ಹಾಗೆ ಕೃಷ್ಣನ ಕೃಷ್ಣದಲ್ಲಿ ಜೀವನೋತ್ಸಾಹವನ್ನು ತುಂಬಿಸುವಂತಹ ಎಲ್ಲ ಸಾಧ್ಯತೆಗಳು ಅದು ಇರುವ ಕಾರಣವೇ ಕೃಷ್ಣ ಜನ್ಮಾಷ್ಟಮಿ, ಕೃಷ್ಣ ಲೀಲೋತ್ಸವ, ಕೃಷ್ಣ ಆಚರಣೆಯ ಸಂದರ್ಭಗಳು ಅದು ಸಾರ್ವಕಾಲಿಕ ಮತ್ತು ಸರ್ವರಿಂದ ಮಾನ್ಯವಾಗುವಂಥದ್ದು, ಸರ್ವಧರ್ಮೀಯರು ಸ್ವೀಕಾರ ಮಾಡುವಂಥದ್ದು ಈ ರಾಷ್ಟ್ರೀಯತೆಯ ದಾರಿಯಲ್ಲಿ ಅಂತ ನನ್ನ ಭಾವನೆ. ಓಕೆ, ಕಾರ್ಯಕ್ರಮದಲ್ಲಿ ಈಗ ಪುಟ್ಟ ಬ್ರೇಕ್ ತಗೊಳ್ಳುವಂತಹ ಸಮಯ. ಇವಾಗ ಚಿಕ್ಕ ಬ್ರೇಕ್, ಬ್ರೇಕ್ನ ನಂತರ ಮತ್ತೆ ಕೃಷ್ಣ ಲೀಲಾ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತೆ.